ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲಂಚದ ಬಗ್ಗೆ ನಿಖರವಾಗಿ ಯಾರೂ ಹೇಳುತ್ತಿಲ್ಲ, ಆದರೆ ಸರ್ಕಾರದ ಹೆಸರು ಹಾಳು ಮಾಡಲು ಕಾಂಗ್ರೆಸ್ ನಿರಂತರ ಪ್ರಯತ್ನ ಮಾಡುತ್ತಿದೆ. ಗುತ್ತಿಗೆದಾರರ ಸಂಘದ ಕೆಂಪಣ್ಣ ಒಬ್ಬ ಕಾಂಗ್ರೆಸ್ ಏಜೆಂಟ್, ರಸ್ತೆಯಲ್ಲಿ ಹೋಗೋ ದಾಸಯ್ಯ ಇಂಥವರ ಮಾತಿಗೆ ಮಹತ್ವ ಕೊಡುವುದಿಲ್ಲ ಎಂದು ಶಾಸಕ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿಂಗಾಲೇಶ್ವರ ಸ್ವಾಮಿಗಳು ನನ್ನ ಬಗ್ಗೆ ಏನೂ ಹೇಳಿಲ್ಲ, ಆದರೆ ಪರ್ಸೆಂಟೇಜ್ ವ್ಯವಹಾರ ನಡೆಯುತ್ತಿದೆ ಎಂದಿದ್ದಾರೆ. ಈ ಬಗ್ಗೆ ಒಂದೇ ಒಂದು ಹೆಸರು ನೀಡಲಿ ಅಥವಾ ಮಾಹಿತಿ ನೀಡಲಿ ಎಂದು ಆಗ್ರಹಿಸಿದ್ದಾರೆ. ಪೂಜ್ಯರಾದ ದಿಂಗಲೇಶ್ವರ ಸ್ವಾಮೀಜಿಯವರು ನನ್ನ ಮೇಲೆ ಈಶ್ವರಪ್ಪ ನಿರಪರಾಧಿ, ಅವ್ರ ಮೇಲೆ ಆಗಿರುವಂತ ಆರೋಪ ನಿರಾಧಾರ, ಅವರ ಆರೋಪದಿಂದ ಮುಕ್ತರಾಗಿ ಬರ್ತಾರೆ ನಾನು ಅವ್ರಿಗೆ ಗೊತ್ತು. ಈ ಮಾತನ್ನು ಹೇಳಿದರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅವನೂ ಸೇರಿ ಕಾಂಗ್ರೆಸ್ ಮುಖಂಡರು, ಅವನ್ಯಾರು ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ, ಕಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ, ಅವ್ರಿಗೂ ಸೇರಿ ಹೇಳ್ತೇನೆ. ಯಾವುದಾದ್ರೂ ಒಂದು ಉದಾಹರಣೆ ನಿಮ್ಮ ಹತ್ರ ಇದ್ರೆ, 10% ಕಮಿಷನ್, 30% ಕಮಿಷನ್, 40% ಕಮಿಷನ್, ಇವ್ರು ಚಟಾತದಷ್ಟು ಕಮಿಷನ್ ಬಾಯಿ ಬಂದಾಗ ಮಾತಾಡೋದು.